ಕ್ಷೇತ್ರದಲ್ಲಿರೋ 80 ಭಾಗದೇನು ಒಣಗೋಗಿತ್ತು, ಅದಕ್ಕೆಲ್ಲ ಕೆರೆಗೆಲ್ಲ ನೀರು ತುಂಬಿದ್ರಿ. ಎಲ್ಲರೂ ಏನ್ ಮಾಡ್ತಾರೆ ರಾಜಕಾರಣಿಗಳು ಅಂದ್ರೆ, ಈ ಟರ್ಮ್ ಅಲ್ಲಿ ಒಂದು 20% ಕೆಲಸ ಮಾಡೋಣ, ಇದನ್ನ ತೋರಿಸಿ ನೆಕ್ಸ್ಟ್ ಅವಕಾಶ ತಗೊಂಡು ಇನ್ನೊಂದು 20% ಮಾಡೋಣ ಅಂತ ಹೋಗ್ತೀರಾ? ಆಮೇಲೆ ಇನ್ನೊಂದು ಸರ್, ನಾ ಅದ್ರ ಜೊತೆಗೆ ನಮ್ಮ ಹಿಂದೆ ಎಲ್ಲ ಮೀಟರ್ ಬಡ್ಡಿ ಜಾಸ್ತಿ ಇತ್ತು ಸರ್. ಓಕೆ, ಅದಕ್ಕೋಸ್ಕರ ಸ್ತ್ರೀಶಕ್ತಿ ಸಂಘಗಳ ಒಂದು ಬಲವರ್ಧನೆಗೆ ಮಾಡಿ ನಾವು ಸೊಸೈಟಿಗಳ ಮೂಲಕನೂ ಕೂಡ ಜಿಲ್ಲಾ ಬ್ಯಾಂಕ್ನ ಒಂದು ಸಹಕಾರದೊಂದಿಗೆ ಸುಮಾರು 50 ಕೋಟಿ ಹಣವನ್ನು ಸ್ತ್ರೀಶಕ್ತಿ ಸಂಘಗಳಿಗೂ ಕೂಡ ಕೊಟ್ಟವು ಸರ್. ಅದರಿಂದ ಅಲ್ಲಿ ಬಡ್ಡಿ ತುಂಬ ಕಡಿಮೆ, ಇವೆಲ್ಲ ಸ್ವಂತ ವಹಿವಾಟು ಮಾಡ್ಕೊಳ್ತಕ್ಕಂಥದ್ದಕ್ಕೂ ಅನುಕೂಲ ಆಗಿದೆ. ಅದಕ್ಕೂ ಆ ಒಂದು ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಆದ್ಯತೆನ ವಿಶೇಷವಾಗಿ ನೀಡಿದ್ದೀವಿ ಸರ್. ಸೊ ಆ ದಿಸೆಯಲ್ಲಿ ಕೂಡ ಕೆಲಸ ಮಾಡಿದ್ದೀವಿ ಸರ್. ಓಕೆ, ಜನಗಳಿಗೆ ನೀರು, ಒಳ್ಳೆ ಶಾಲೆ, ನೀಟಾಗಿ ಆಸ್ಪತ್ರೆ, ಸಾಲ ಆಗಿಲ್ಲ, ಈ ಅವಳಿಯಿಂದ ತಪ್ಪಿಸ್ಕೊಳ್ಳಿ ಬಡ್ಡಿ, ಮೀಟರ್ ಬಡ್ಡಿಯಿಂದ ಅಂತ ಸ್ತ್ರೀಶಕ್ತಿಗಳಿಗೆ ಶಕ್ತಿ ತುಂಬಿದೆ. ಆಮೇಲೆ ಜೊತೆಗೆ ತಾಲೂಕಿನಲ್ಲಿ ಸುಮಾರು 400 ಕಿಲೋಮೀಟರ್ ರಸ್ತೆಗಳು ಅಭಿವೃದ್ಧಿಪಡಿಸಿದ್ದೀವಿ ಸರ್. 400 ಕಿಲೋಮೀಟರ್ ಎಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ತಮ್ಮ ಗಮನಕ್ಕೆ ಹೇಳಕ್ ಹೋದ್ರೆ ಇನ್ನೂ ತುಂಬಾ ಇದೆ. ಏನು ಬಾಲಕೃಷ್ಣ ಅವ್ರ ಪಟ್ಟಿ ನಾನು ಯಾಕೆಂದ್ರೆ ನಾನು ಆಗ್ಲಿ ನೀವು ಬಂದಾಗ ಗಮನಿಸಿದ್ದೆ, ನಮ್ಮ ಆಫೀಸ್ ಬಂದಾಗ ನೀವು ಹೆಚ್ಚು ಕಮ್ಮಿ ಒಂದು 10-15 ಫೋನ್ ಕಾಲ್ಸ್ ಅಲ್ಲಿ ಮಾತಾಡಿದ್ರಿ. ಅದರಲ್ಲಿ ಯಾವುದೋ ಒಂದು 5-10 ಲಕ್ಷ ವೆಚ್ಚ ಆಗೋ ಒಂದು ಆಪರೇಷನ್ ಕೂಡ ಫ್ರೀಯಾಗಿ ಮಾಡಕ್ಕೆ ಸೂಚನೆಗಳನ್ನ ಕೊಟ್ರಿ. ನಾನು ಅದೇ ಗಮನ, ಯಾಕಂದ್ರೆ ಇರೋ ರಿಯಲ್ ಪಿಕ್ಚರ್ ಹೇಳ್ಬೇಕಲ್ಲ ಜನಕ್ಕೆ. ಆಮೇಲೆ ನಾನು ಶ್ರವಣಬೆಳಗೊಳ ಜನಕ್ಕೆ ಬಾಲಕೃಷ್ಣ ಅವ್ರು ಏನು ಅಂತ ಗೊತ್ತು, ಅವ್ರು ಆಲೋಚನೆ ಮಾಡ್ತಾರೆ. ಸೆಕೆಂಡ್ರಿ, ನಾವಿಲ್ಲಿ ಕೂತ್ಕೊಂಡು ನಾವು ಹೇಳಿದ ತಕ್ಷಣ ನೀವು ಇಂದ್ರಾಚಂದ್ರ ಅಂತ ಆಗ್ಬಿಡಲ್ಲ. ಅಲ್ಲ ಸರ್, ನಿಮ್ಮ ಜನಕ್ಕೆ ನೀವೇನು, ನಿಮ್ಮ ಕೆಲಸ ಏನು, ನೀವೇನು ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಜನ ತೀರ್ಮಾನ ಮಾಡ್ತಾರೆ ಅದನ್ನು, ಯಾಕಂದರೆ ಪಬ್ಲಿಕ್ ಕೋರ್ಟ್ಗೆ ಅದು ಬಿಟ್ಟಾಗ ಚುನಾವಣೆ ಅಂದರೆ ಪಬ್ಲಿಕ್ ಕೋರ್ಟ್ ಅದು. ಆಮೇಲೆ ಒಂದು ಸರ್, ಗ್ರಾಮಾಂತರ ಪ್ರದೇಶದ ಎಷ್ಟೇ ಮಕ್ಕಳುಗಳು ವಸತಿ ಸೌಲಭ್ಯಕ್ಕೆ ಬಂದರೆ ಹಾಸನ ಆಗ್ಬೋದು ಚಂದ್ರಾಯಪಟ್ಟಣದಲ್ಲಿ ಯಾರನ್ನೂ ವಾಪಸ್ ಕಳಿಸಿಲ್ಲ ಸರ್. ಹಾಸ್ಟೆಲ್ಸ್ ಇದೆ, ಅಷ್ಟಕ್ಕೂ ಹಾಸ್ಟೆಲ್ ಫೆಸಿಲಿಟೀಸ್ ಒದಗಿಸ್ಕೊಟ್ಟಿದ್ವಿ ಸರ್. ಏನು ಜಿಲ್ಲಾ ಕೇಂದ್ರಕ್ಕೆ ಏನೇನು ಬೇಕು ಅವೆಲ್ಲ ಮಾಡಿಬಿಟ್ಟಿದ್ರ ಅಂತ ಕಾಣುತ್ತೆ ನೀವು ಮಾಡಿದ್ದೀವಿ. ಅಷ್ಟು ಏನೋ ಒಂದು ತುಂಬನೇ ಹಿಂದಿನಿಂದನೂ ಕೂಡ ಅನುಕೂಲ ಮಾಡಿದ್ದೀವಿ ಸರ್. ಅದರಿಂದ ಯಾರೇ ಒಬ್ಬ ಬಡವರುಗಳು ಪಾಪ ಮನೆಗಳಲ್ಲಿ ಓದಲಿಕ್ಕಾಗಲ್ಲ, ಅಲ್ಲಿಂದ ಬಸ್ಸಿನ ಸೌಕರ್ಯದ ಕೊರತೆ ಇರ್ತದೆ, ಅವ್ರಿಗೆಲ್ಲೂ ಶೈಕ್ಷಣಿಕವಾಗಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಅವ್ರ ಇವರೆಲ್ಲ ನಮ್ಮ ಕುಟುಂಬದ ಮಕ್ಕಳು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅದು ಸಹಕಾರ ಮಾಡ್ಕೊಂಡು ಬಂದಿದ್ವಿ ಸರ್. ಅದು ಜಿಲ್ಲೆ ಆಗ್ಬೋದು, ತಾಲೂಕು ಆಗ್ಬೋದು, ಬೆಂಗಳೂರು ಮೈಸೂರು ಆಗ್ಬೋದು, ಎಲ್ಲೇ ಆದ್ರೂ ಅವ್ರನ್ನ ವಾಪಸ್ ಕಳಿಸುವಂಥ ಕೆಲಸನ ಮಾಡಿಲ್ಲ. ಯಾವ ರೂಟ್ನಲ್ಲಾರೇ ಅವ್ರ ಸೌಲಭ್ಯನ ಕಲ್ಪಿಸ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಟ್ಟಿದ್ದೀವಿ ಸರ್. ಸಹಜವಾಗಿ ನಿಮಗೆ ಇದನ್ನು ನಾನು ಕೇಳುವಂಥ ಪ್ರಶ್ನೆ ಅಲ್ಲ ಅಂತ ಕೂಡ ಕೇಳ್ತಾ ಇದ್ದೀನಿ. ತಪ್ಪು ಕೇಳಿ ಸರ್. ಯಾಕೆ ಅಂದರೆ ರಾಜಕಾರಣ ಅಂತಂದರೆ ಕೆಲವರೆಲ್ಲ ಬರೀ ಲೂಟಿ ಮಾಡೋಕ್ಕೆ, ದುಡ್ಗೋರೋಕ್ಕೆ ಜಾಸ್ತಿ ಮಾಡ್ಕೊಳಕ್ಕೆ ಬರ್ತಾರೆ. ಸೊ ಅಂಥವ್ರು ನೋಡುವ ಈ ರೀತಿ ರಾಜಕಾರಣ ಕಷ್ಟ ಅನ್ಸಲ್ವ ನಿಮಗೆ? ಕರೆಕ್ಟ್ ಇದೆ ಸರ್. ನಮಗೇನೋ ಒಂಥರ ಈ ಸೇವೆಯಲ್ಲಿ ಸಿಗೋ ತೃಪ್ತಿ ಇನ್ನೇನಲ್ಲಿ ಸಿಗಲ್ಲ ಸರ್. ಇವ್ರು ಸಾರ್ವಜನಿಕವಾಗಿ ಬಡವರಿಗೆ, ದಿನದಲಿತರಿಗೆ, ಎಲ್ಲ ವರ್ಗದ ಜನರು ಅವ್ರು ಕಷ್ಟ ಹೇಳ್ಕೊಂಡು ಬಂದಾಗ ಅವ್ರಿಗೆ ಮಾಡುವಂಥ ಸೇವೆ ಇದೆಯಲ್ಲ ಸರ್, ಅದ್ರಲ್ಲಿ ಸಿಗೋ ತೃಪ್ತಿ ನಮ್ಗೆ ಬೇರೆ. ಆ ಭಾವನೆಯನ್ನು ನಾನು ವಿಶೇಷವಾಗಿ ನಾನು ಆದ್ಯತೆಯನ್ನು ಇಟ್ಕೊಂಡಿದ್ದೀನಿ ಸರ್.